ಅರವತ್ತು ಸಾವಿರ ಮತಗಳು ಬೇಡವೆಂದ ಈಶ್ವರಪ್ಪ ಅರವತ್ತು ಸಾವಿರ ಓಟ್ಸ್ ಬಿಜೆಪಿಗೆ ಅವಶ್ಯಕತೆ ಇಲ್ವೇ ಇಲ್ವಾ ಮುಸ್ಲಿಂ ಮತಗಳ ಹೊರತಾಗಿ ಬಿಜೆಪಿ ಗೆಲ್ಲುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಶಿವಮೊಗ್ಗ ಸಿಟಿ ವಿಚಾರಕ್ಕೆ ಒಂದ್ ಕಡೆ ಇವತ್ತಿನವ್ರಿಗೆ ಓಟೆ ಹಾಕಿಲ್ಲ ಮುಸಲ್ಮಾನ್ ಜೋರಾಗಿ ಅಷ್ಟೇ ಹೌದು ಹೆಂಗಿದ್ರು ಹಾಕಲ್ವಲ್ಲ ಅಂತ ಹೇಳ್ತಾರೆ ಅಟ್ ಲೀಸ್ಟ್ ಹೇಳೋದ್ರಿಂದ ಯಾರ ಹಿಂದುತ್ವ ಹಿಂದೂನೋರ್ ಓಟ್ ಹಾಕ್ಲಿ ಅಂತ ಅಷ್ಟೇ ನಾನು ಹೆಂಗೆ ಯೋಚನೆ ಮಾಡ್ದೆ ಗೊತ್ತಾಯ್ತು ಹೆಂಗೆ ನಾನು ಯಾಕೆ ಇಷ್ಟೋ ಇತ್ತೆ ನನಗೆ ಟಿಕೆಟ್ ಸಿಗ್ಲಿಲ್ಲ ಸುಮ್ಮನೆ ಫೋನ್ ಮಾಡಿ ಹೇಳ್ಬಿಟ್ಟು ಆ ಬಡೇ ನೇತಾವ್ ಅಂದ್ಬಿಟ್ರೆ ಒಳಗಿರೋ ಕಿಚ್ಚು ದೂರ ಆಗಲ್ಲ ಒಳಗಿರೋ ಕಿಚ್ಚು ಮಗುನ್ ಕೊಟ್ಟಿದ್ರು ಇಲ್ಲ ಈಶ್ವರಪ್ಪ ಇದ್ದಾಗ್ಲೂ ನಮ್ಗೆ ಮುಸಲ್ಮಾನ ಮತ ಬೇಡ ಅಂತ ಹೇಳ್ತೀವಿ ಹೌದು ಕರೆಕ್ಟ್ ಅದೇ 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 ವಿಚಾರ ಆಮೇಲೆ ಇವ್ರ್ ಬೇಕು ಅಂದ್ರು ಅವ್ರೇನ್ ಹಾಕದು ಇಲ್ಲ ಹಾಕದು ಇಲ್ಲ ಒಂದು ಭಾಗ ನೂರಲ್ ಒಂದೊಟ್ಟು ಬಿಜೆಪಿ ಬರಲ್ಲ ಆದ್ರೆ ಶಿವಮೊಗ್ಗದ ಪರಿಸ್ಥಿತಿ ಹೆಂಗಿದೆ ನಿಮ್ಗೆ ಚೆನ್ನಾಗ್ ಗೊತ್ತು ಹಂಗ ಅಂದ್ಬಿಟ್ ಮುಸ್ಲಿಂ ಓಟ್ ಮಿಸ್ ಆಗಿದ್ ತಕ್ಷಣ ಬಿಜೆಪಿ ಹೂಜ್ ವಿಕ್ಟರಿ ಆಗ್ಬಿಡುತ್ತೆ ಅನ್ನಂಗ ಏನಿಲ್ಲಾ ಅಲ್ಲಿ ಜೆಡಿಎಸ್ ಅಲ್ಲಿ ರಿಯಾಲಿಟಿ ಡೇಟಾಗಳ್ ತಗಳಿ ನೀವು ಹೌದು ಒಂದೊಂದು ಬೂತ್ ಅಲ್ಲಿ ಸಾವಿರ ವೋಟ್ ಇದ್ರ ಒಂದು ಓಟ್ ಹಾಕಿರಲ್ಲ ಸೊನ್ನೆ ಬಿದಿರ್ತದ ಬಿಜೆಪಿಗೆ ಗೆ ಅವ್ರು ಎಂತ ಸ್ಟ್ರಾಂಗ್ ಆಗಿರ್ಲಿ ಸೊ ಹಾಗಾಗಿ ಅವ್ರು ಗೊತ್ತು ಯಾರು ವೋಟ್ ಹಾಕ್ತಾರ ವೋಟ್ ಹಾಕಲ್ಲ ಅಂತ ಹಂಗ್ ಹೇಳೋದ್ರ ಮೂಲಕ ಏಯ್ ತಳಪ್ಪ ಈ ಮುಸಲ್ಮಾನರು ಮಾತ್ರ ನಮಗೆ ಬೇಡ ಅಂದ್ರು ಅಟ್ಲೀಸ್ಟ್ ನಾವು ಹಿಂದೂಗಳ ಹಾಕೋಣ ಬಿಜೆಪಿಗೆ ಈ ವಾಲಿ ಅಂತ ಹಿಂದತ್ವದ ಲೆಕ್ಕಾಚಾರ ಗ್ರೌಂಡ್ ಅದು ಬೇಸು ಅದ್ರ ಮೇಲೆ ನಡೀತಾ ಇರೋ ರಾಜಕಾರಣ ಸೊ ಅವ್ರ ಅದನ್ನ ಮಾಡ್ತಾವ್ರ ಅಷ್ಟೇ ಮ್ಯಾಥ್ಸ್ ವಿಚಾರಕ್ಕೆ ಬರೋದಾದ್ರೆ ಅರವತ್ತು ಸಾವಿರ ವೋಟ್ ಬೇಡ ಇರೋದು ಒಂದ್ ಲಕ್ಷದ ಎಂಬತ್ತು ಸಾವಿರ ಎಷ್ಟೋ ಕಡೆ ನಡಿಲ್ವೇ ಅದು ಎತ್ತಿ ಎತ್ನಾಳು ಮಾಡೋದೇನು ಓಕೆ ಈಗ ಬೇಕು ಅಂದ್ರೆ ಹಾಕ್ಬಿಡ್ತಾರೆ ಹೇಳಿ ಓಲ್ ಹಾಕೋಲ್ಲ ಓಕೆ ಬೇಡ ಜಾಸ್ತಿ ಆಯ್ತವೆ ಇವ್ರಿಗಷ್ಟೇ ಹ್ಮ್ ಲಾಜಿಕ್ ಹೌದು ಅಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ಗೂ ವಿಭಜನೆ ಆಗುತ್ತಲ್ಲ ಇರೋ ಇರೋಂತ ಓಟ್ಗಳು ಆಗಬಹುದು ಆಗದಿರಬಹುದು ಹೌದು ಆಗದಿದ್ದರೆ ಬಿಜೆಪಿ ಲಾಭ ಆದರೆ ಬಿಜೆಪಿಗೆ ನಷ್ಟ ಅಷ್ಟೇ ಅಷ್ಟೇ ಎಸ್ ವೀಕ್ಷಕರೇ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ತುಂಬಾನೇ ರೋಚಕ ಹಣಾಣಿ ಇದೆ ಈ ಸರ್ ಶಿವಮೊಗ್ಗ ನಗರದಲ್ಲಿ ಹಾಗೆ ಶಿವಮೊಗ್ಗದ ಸಾಕಷ್ಟು ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕು ಅಂತ ತಿಳ್ಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು ಖಂಡಿತವಾಗಿ ಅಯೋಗ್ಯರು ಗೋಟ್ ಹಾಕಬೇಡಿ ಯೋಗ್ಯರು ಗೋಟ್ ಹಾಕಿ ಯಾರು ಕಣದಲ್ಲಿ ಉಳ್ಕೊಂಡಿದ್ದಾರೆ ಅವ್ರಲ್ಲಿ ಯಾರು ನೋಡಿ ಎಷ್ಟು ಚೆನ್ನ ಇದಾರೆ ಅಂತ ನೋಡಿ ಅಲ್ಲಿ ಯಾರು ಯೋಗ್ಯರು ಅನ್ಸ್ತಾರೆ ನಿಮ್ಮತ್ರ ಹತ್ರ ಬಂದು ಮತ ಕೇಳ್ತಾರೆ ಯೋಗ್ಯರು ಬರ್ತಾರೆ ಬರದೇ ಸುಮ್ನೆ ಸೋಷಿಯಲ್ ಮೀಡಿಯಾ ಭಾಷಣ ಮಾಡ್ಕೊಂಡು ನಿಂತಿರಲ್ಲ ಯಾರು ಯಾರು ಮನೆ ಬಾಗ್ಲಿಕ್ಕೆ ಬಂದು ಮತ ಹಾಕಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಯಾರು ಯೋಗ್ಯರು ಅನ್ಸುತ್ತೆ ಅವ್ರನ್ನ ಆಯ್ಕೆ ಮಾಡಿ ಯೋಗ್ಯರ ವಿಧಾನಸೌಧ ಕಳ್ಸಿ ಜಾತಿ ಧರ್ಮ ಹಣ ಪಕ್ಷ ನೋಡ್ಬೇಡಿ ಯೋಗ್ಯತೆ ನೋಡಿ ಅಥವಾ ಪಕ್ಷಿತರಾಗಿರೋ ಪರವಾಗಿಲ್ಲ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಮತದಾನ ಮಾಡಿ ಮತ ಮಾರಾಟ ಮಾಡಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ